ಸರ್ವರಿಗೂ ಸುಸ್ವಾಗತ. ಮತ್ತೊಮ್ಮೆ ಇಲ್ಲಿ ನಾವು ತ್ಯಾಗರಾಜರ ದಿವ್ಯ ಚರಿತ್ರೆ ಅವರ ಕೃತಿಗಳ ಮೂಲಕ ನಾವು ಆ ಸ್ಮರಣೆಯಲ್ಲಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಅವರ ಸ್ಮರಣೆ ಎಷ್ಟು ಸೊಗಸಾಗಿದೆ, ಅವರ ಕೃತಿಗಳ ಮೂಲಕ ನಾವು ಹೋಗ್ತಾ ಇರೋದ್ರಿಂದ ಅದೊಂದು ಗೇಯತೆ ಇದೆ, ಅದರಲ್ಲಿ ಪಾವಿತ್ರ್ಯತೆ ಇದೆ, ಭಕ್ತಿ ಇದೆ, ಶ್ರದ್ಧೆ ಇದೆ, ಏನಿಲ್ಲ ತ್ಯಾಗರಾಜರ ರಚನೆಗಳಲ್ಲಿ. ಅಂತಹ ಮಹಾನುಭಾವ ರಚನೆಗಳನ್ನು ಒಂದೊಂದಾಗಿ ಅವರ ಜೀವನ ಚರಿತ್ರೆಯೇ ತ್ಯಾಗರಾಜ ವೈಭವ ಎಂಬ ಒಂದು ಹೆಸರಲ್ಲಿ ಅವರ ವೈಭವವನ್ನು ಸ್ಮರಣೆ ಮಾಡಿಕೊಳ್ಳೋದೇ ಬಹಳ ವಿಶೇಷ. ಸ್ಮರಣೆ ಸುಖ ಮತ್ತು ಅವರೇ ಒಂದು ಜನರಂಜನೆ ಕೃತಿ ಮಾಡಿದ್ದಾರೆ, ಅದೆಲ್ಲ ಜ್ಞಾಪಕಕ್ಕೊಂಡ್ಬಿಡ್ತಿತ್ತು. ಅಂತಹ ಜರ್ನಿನಲ್ಲಿ ನಮ್ಮ ಸುಸಂಸ್ಕೃತ ವೀಕ್ಷಕರು ಎಂದಿನ ಸಂಚಿಕೆಗಳನ್ನು ತ್ಯಾಗರಾಜರ ಬಗ್ಗೆ ಮಾಡಿದ್ದನ್ನು ಕೂಡ ಅತ್ಯಂತ ವಿಶೇಷವಾಗಿ ಮೆಚ್ಚಿಕೊಂಡು, ಸರ್ ಕೃತಿಗಳ ಬಗ್ಗೆ ಎಷ್ಟು ವಿಶೇಷಗಳನ್ನು ನಾವು ಎಷ್ಟೇ ಪುಸ್ತಕ ಓದಿದ್ರು ಅಥವಾ ನೀವೇ ಹೇಳೋ ರೀತಿ ಗೂಗ್ಲಾಚಾರ್ಯರ ಮೂಲಕ ಹೋದರೂ ಕೂಡ ನಮ್ಗೆ ಈ ರೀತಿ ದೊರೆಯೋದಿಲ್ಲ. ಅದು ಪ್ರತಿಯೊಂದಕ್ಕೂ ಹುಡುಕಬೇಕು, ಟೈಮ್ ಕನ್ಸ್ಯೂಮಿಂಗು. ಆಮೇಲೆ ಈ ಒಂದು ಸರಣಿಯನ್ನು ನೀವು ಮಾಡ್ತಾ ಇರೋದ್ರಿಂದ ಒಟ್ಟಿಗೆ ಒಂದು ರೀತಿ ಸಿಕ್ಬಿಡ್ತಾ ಇದೆ. ದಯವಿಟ್ಟು ನೀವು ಮೋಟಕ್ ಮಾಡಬೇಡಿ. ತ್ಯಾಗರಾಜರ ಬಗ್ಗೆ ಯಾಕೆ ನೀವು 5-6 ಅಂತ ಮಾಡ್ಕೊಳ್ತೀರಾ? ನೀವು ಏನೇನು ತೋಚುತ್ತೋ ಅದನ್ನು ಹೇಳ್ಕೊಂಡೋಗಿ, ಭಾಳ ಅಪ್ರೋಪ್ರಿಯೇಟ್ ಆಗಿದೆ, ಸಾಂದರ್ಭಿಕವಾಗಿರುತ್ತೆ, ನಿತ್ಯ ಜೀವನಕ್ಕೆ ಹತ್ತಿರವಾಗಿ ನೀವು ಮಾತಾಡ್ತೀರಾ ಈ ಕಾಲಕ್ಕೆ ತಕ್ಕ ಹಾಗೆ, ಅದನ್ನು ನೀವು ಮೊಟಕುಗೊಳಿಸ್ದೆ ಮಾಡಿ ಅಂತ ನಮಗೆ ಫೀಡ್ಬ್ಯಾಕ್ ಬಂದಿದೆ. ಆದರೆ ಯಾಕೆಂದರೆ ವಿಶೇಷ ಇನ್ನೂ ಬೇಕಾದಷ್ಟು ವಿಚಾರಗಳಿವೆ, ಅದನ್ನು ಇದಕ್ಕೆ ಹೆಚ್ಚು ಒತ್ತು ಕೊಡೋಂಥ ವಿಚಾರ ಖಂಡಿತ ಇದೆ ಇಲ್ಲ ಅಂತ ಹೇಳೋದಿಲ್ಲ. ಅದು ಪ್ರತಿಯೊಂದನ್ನೂ ಎಲ್ಲ ಪೀಪಲ್ ಆಫ್ ಆಲ್ ವಾಕ್ಸ್ ಆಫ್ ಲೈಫ್ ಏನೋ ಕೇಟರ್ ಮಾಡಬೇಕಾಗಿರೋದ್ರಿಂದ ವಿಶೇಷ ವಿಚಾರಕ್ಕೆ ಖಂಡಿತ ಕೊರತೆ ಇದೆ. ಯಾಕಂದರೆ ವಿಚಾರನ ಪ್ರತಿಯೊಂದ ಮಹಾನುಭಾವಗಳ ವಿಚಾರ ವರ್ಷಾನುಗಟ್ಟಲೆ ಮಾಡುವಂಥ ವಿಶೇಷತೆಗಳನ್ನು ಇಟ್ಟು ಅವರು ವಿಚಾರಪೂರ್ಣವಾಗಿ ಅವರ ಚಿಂತನ ಮಂಥನಗಳನ್ನು ಹೊರಹೊಮ್ಮಿಸಿರುವಂಥ ಕೃತಿಗಳಿವೆ. ಅದರಿಂದ ಅದು ವಿಚಾರಕ್ಕೆ ಖಂಡಿತ ಕೊರತೆ ಇಲ್ಲ. ನಾವೇ ಒಂದು ಹಾಕ್ಕೊಂಡಿರೋ ಒಂದು ಆ್ಯಂಬಿಟ್, ಒಂದು ಲಕ್ಷ್ಮಣ ರೇಖೆ, ಮತ್ತೆ ನೋಡೋಣ ಬೇರೆ ಬೇರೆ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಬರುವಂಥ ಸಂದರ್ಭ ಇದೆ. ಈಗ ನಮ್ಮ ಏನೇನು ಎಲ್ಲರಿಗೂ ಅವು ಒಪ್ಪಿಗೆ ಆಗೋ ರೀತಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಆ ದೃಷ್ಟಿಯಿಂದ ತ್ಯಾಗರಾಜರ ಹಿಂದಿನ ಸಂಚಿಕೆಯನ್ನು ನಾನು ಮೊಟಕುಗೊಳಿಸುತ್ತೆ. ಇನ್ನೊಂದು ಸಂಚಿಕೆ ತ್ಯಾಗರಾಜರನ್ನ ಸ್ಮರಿಸೋದಕ್ಕೆ ಇನ್ನೊಂದು ಸಂಚಿಕೆಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಅದರಲ್ಲಿ ತಮಗೆ ಹಿಂದೆ ಹೇಳಿದ್ದೆ, ಹಿಂದಿನ ಸಂಚಿಕೆಯಲ್ಲಿ ಅವರ ನಾಜೀವಾದ ಬಿಹರಿ ರಾಗದ ಕೃತಿ, ಅದನ್ನು ಅವರು ಆನ್ ದಿ ಸ್ಪಾಟ್ ಒಬ್ಬ ಸತ್ತ ವ್ಯಕ್ತಿಯನ್ನು ಬದುಕಿಸೋದಕ್ಕೆ ಅವರು ಹಾಡಿ ಆತನಿಗೆ ಪುನರ್ಜೀವ ಬಂತಂತೆ. ಅಂಥ ಮಹಾನುಭಾವರು ಮಾತ್ರ ಮಾಡೋಕ್ಕೆ ಸಾಧ್ಯ. ಅಂಥ ಆ ಪಯಣವನ್ನು ನಾವು ಕೂಡ ಇಂಥ ತ್ಯಾಗರಾಜರಂಥವ್ರು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ಅವ್ರನ್ನ ಅವ್ರ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಕೇಳಿಕೊಂಡ್ರು. ಮುಂದೆ ತ್ಯಾಗರಾಜರು ನಾ ಹೇಳಿದ್ರು ಆಗಲೇ ಫ್ರಸ್ಟ್ರೇಷನ್ನು ಫೇಲ್ಯೂರು ಪಾಲಿಸು ಅಂತ, ಅದರನ್ನೆಲ್ಲ ಮೆಟ್ಟಿ ನಿಂತವ ಅನುಭವಿ ನಮ್ಮ ಕಥಾನಾಯಕರಾದಂಥ ಸಂತ ತ್ಯಾಗರಾಜ ಮಹಾಸ್ವಾಮಿಗಳು. ತ್ಯಾಗರಾಜರು ನಿಧಿ ಅಥವಾ ಸಂಪತ್ತಿಗೆ ಅಥವಾ ನರಸ್ತುತಿಗೆ ಮಾಡಬೇಕಾಗುತ್ತೇ ಇಲ್ಲ. ಅವರು ಅದನ್ನು ಯಾವತ್ತೂ ನರಸ್ತುತಿ ಮಾಡಲಿಲ್ಲ ಅಥವಾ ಹಣಕಾಸುವಾಗಿ ಯಾವತ್ತೂ ಯಾರನ್ನೂ ಭೇಟಿ ಇಲ್ಲ. ಆದರೆ ಅವ್ರಿಗೆ ಅದು ಹಾಗನ್ನು ಹೆಂಗೆ ಹೇಳ್ತೀರಾ ಅಂದರೆ, ಅವ್ರು ಒಂದು ಸಂದರ್ಭ ಬೇಕು ಅವ್ರನ್ನ ಪರೀಕ್ಷೆ ಮಾಡೋದಕ್ಕೆ ಹೊಡ್ತೇನೋ ಅನ್ನೋ ಹಾಗೆ ಒಂದು ಸಂದರ್ಭ ಬಂತು. ಶರಭೋಜಿ ಮಹಾರಾಜರು ಒಂದು ಆಹ್ವಾನ ಕಳಿಸ್ತಾರೆ, ನೀವು ಬಂದು ನಮ್ಮ ಆಸ್ಥಾನದಲ್ಲಿ ಮಾಡಿ, ನಿಮಗೆ ಕಿಲ್ಲತ್ ಕೊಡ್ತೀವಿ. ಆದರೆ ನಾವು ಹೆಂಗೆ ಆ ಒಂದು ಕೃತಿ ರಚನೆ ಮಾಡಿ ಅದನ್ನು ಎಷ್ಟು ವಿನಯವಾಗಿ ನೋಡಿ, ಕೆಲವರು ಕರೆದ್ರೆ ವಿನಯವಾಗಿ ಹೇಗೆ ಅದನ್ನು ಬೇಡ ಅಂತ ಹೇಳಬೇಕು, ತಿರಸ್ಕಾರ ಅಲ್ಲ, ವಿನಯವಾಗಿ ಅದು ಬೇಕಿಲ್ಲ. ಈ ಕಾಲದಲ್ಲಿ ಮಣಿ ಅಂದರೆ ಎಲ್ಲರೂ ಮಣಿಯೋದು ಅಂತ ಏನೋ ಮಾಡಿ ಮಣಿ ಎಲ್ಲರಿಗೂ ಮಣಿಯೋದು ಮಣಿಗೋಸ್ಕರ. ನಾವು ಅವ್ರು ತ್ಯಾಗರಾದರು ಮಣಿಗೋ ಮಣಿಯಲ್ಲಿಲ್ಲ, ಅದಕ್ಕೋಸ್ಕರ ಶರಭಾಜನ ಬೇಕಾದ ಕೇಳಿದ್ರು ಕೊಡ್ತಾ ಇದ್ದ. ಆದರೆ ಅವ್ರಿಗೆ ಆ ನಿಧಿ ಬೇಕಿರಲಿಲ್ಲ, ಮಣಿ ಬೇಕು ಮಣಿ. ನಾವೆಲ್ಲ ಕೆಲವು ಹಿಂದೆ ಕೆಲವು ಭಾಷೆಗಳಲ್ಲಿ ಮಣಿಯನ್ನು ಬರ್ತೇನೆ ಮಣಿ ಇದ್ದಾರೆ, ಮಣಿಗೋಸ್ಕರ ಮಣಿ ಇಲ್ಲ. ಅಥವಾ ಕೆಲವು ಇನ್ನೊಂದು ಕಾಸು ಅಂತೀವಿ ಹಣಕ್ಕೆ, ಅಂದರೆ ಇವರೆಲ್ಲ CAUSE ಆ ಕಾಸಿಗೆ ಬದಲಿಸೋರು ತ್ಯಾಗರಾಜ್ ಫಾರ್ ಎ ಕಾಸ್ ಫಾರ್ ಅಂದರೆ ಫಾರ್ ಗುಡ್ ಕಾಸ್ ಅಂತಾದಕ್ಕೆ ಅವರೆಲ್ಲ ಬಾಳಿ ಬದುಕಿ ನಮಗೊಂದು ದಾರಿದೀಪವಾಗಿರ್ತಕ್ಕಂಥವರು ತ್ಯಾಗರಾಜರು. ಹೀಗೆ ಹೇಳಿದ್ರೆ ಇಲ್ಲಿ ಹೇಗೆ ಅಂತ ಕೇಳಿದ್ರೆ ನೋಡಿ, ಒಂದು ಕೃತಿನೇ ರಚನೆ ಮಾಡಿದ್ದಾರೆ. ಅದೇ ಶರಭೋಜಿ ಮಹಾರಾಜ ಬನ್ನಿ ನಿಮಗೆ ಬೇಕಾದ ಅವರು ಪಾವರ್ಟಿಲೇ ಇದ್ದವರು. ತ್ಯಾಗರಾಜರೇನು
ಬಹಳ ನಮ್ಮ ಈ ಕಾಲದ ಸೋಕಾಳ್ ಆದರೆ ಅವರ ದೇಶಮಂತಿಕೆ ಅವರ ವಿದ್ಯಾಸಂಪತ್ತು ಅದೆಲ್ಲ ನೋ ಮ್ಯಾಚ್ ಅದಕ್ಕೆಲ್ಲ. ಆದರೆ ನಿತ್ಯ ಜೀವನದ ನಾವೆಲ್ಲ ತಿಳ್ಕೊಂಡಿರೋದ ಮಣಿ, ಆ ಮಣಿಗೆ ಅವರು ಮಣಿಯಲಿಲ್ಲ ಅನ್ನೋದಕ್ಕೆ ತ್ಯಾಗರಾಜರು ನಿಧಿ ಅಥವಾ ಮಣಿ ಇದಕ್ಕೆ ನರಸ್ಮೃತಿಯನ್ನು ಮಾಡಬೇಕಾಗಿತ್ತು. ಅಂದರೆ ಮಹಾರಾಜರ ಆಸ್ಥಾನಕ್ಕೆ ಹೋದಾಗ ಅವ್ರ ಮೇಲೆ ಒಂದು ಕೃತಿ ಮಾಡಿ ಅವ್ರನ್ನ ಹಾಡಿಕೊಳ್ಬೇಕು. ಅವರು ಇಲ್ಲ, ನನ್ನ ಆರಾಧ್ಯ ದೇವ ಶ್ರೀರಾಮ ಅವನು ಬಿಟ್ಟು ಯಾರನ್ನು ನಾನು ಅದನ್ನು ನಾನು ನನಗೋಸ್ಕರನ ಬೇಡೋದಿಲ್ಲ. ಏನು ನೋಡಿ ಆ ರೀತಿ ನನ್ನ ವೈಯಕ್ತಿಕವಾಗಿ ನಾನು ಯಾರನ್ನು ನನ್ನ ಭಕ್ತಿ ಹೋಗ್ತ ನನ್ನ ಭಕ್ತಿನೇ ಆಧಾರ. ಆ ಭಕ್ತಿ ಭಿಕ್ಷ ಬಿಎಂ ಇನ್ನಷ್ಟು ಭಕ್ತಿ ಕೊಡು ಅಂತ ಒಂದು ಬಿಟ್ಟುಬಿಟ್ರೆ ಅವ್ರು ಇನ್ಯಾವುದು ಆ ಮಣಿಲಿಲ್ಲ ಅನ್ನೋದಕ್ಕೆ ನಿಧಿ ಅಥವಾ ಸಂಪತ್ತಿಗಾಗಿ ನರಸ್ತುತಿಯನ್ನು ಮಾಡಬೇಕಾದಾಗ ಷಡಭೋಜಿ ಮಹಾರಾಜರ ಆಹ್ವಾನವನ್ನು ಬಹಳ ವಿನಯದಿಂದ ಸಿ ದೊಡ್ಡವ್ರು ಕರೆದ್ರೆ ತಿರಸ್ಕರಿಸೋದನ್ನೇ ನನಗೆ ಭಾಳ ಎಲ್ಲರೂ ಮಾತಾಡ್ತಾರೆ ಎಷ್ಟೊಂದು ಎಂಗೇಜ್ಮೆಂಟ್ ಇದೆ ಗೊತ್ತಾ ನಮಗೆ ನೋಡಿ ಎಲ್ಲ ಡೇಟ್ಗಳು ಎಷ್ಟೆಷ್ಟೊಂದು ಆ ಥರ ಅಲ್ಲ ಆಯ್ತು ಇನ್ನೊಂದು ಸತಿ ನಾವು ಮಾಡೋಣ ಅಂತ ಒಂದು ಒಬ್ಬರು ಹರಟಾಗಿದ್ದಾಗಿ ತಿರಸ್ಕರಿಸೋದು ಮಹಾರಾಜ. ಅದು ತ್ಯಾಗರಾಜರ ವಿನಯ ಅದಕ್ಕೆ ಬೇಕಾದಷ್ಟು ಕೃತಿಗಳಿದೆ ಕೃತಿ ಅದೊಂದು ರೂಪಕ ಇದೆ. ತ್ಯಾಗರಾದರಷ್ಟು ವಿನಯವಂತರು ಅಷ್ಟು ಜ್ಞಾನವಂತರಾಗಿದ್ದರು ಮತ್ತು ಭಕ್ತಿ ಮಹಾಶಯರಾಗಿದ್ದರು ಕೂಡ ಆ ವಿನಯ ಅಂದರೆ ಅದಕ್ಕೆ ಹೇಳಿದೆ ಹ್ಯುಮಿಲಿಟಿ ಇಸ್ ದಿ ಹಾಲ್ ಮಾರ್ಕ್ ಆಫ್ ಯಾವುದೇ ವಿದ್ಯೆ ಅಂದರೆ ಹ್ಯುಮಿಲಿಟಿ ಇರಬೇಕು. ವಿದ್ಯಾ ದದಾತಿ ವಿನಯಂ ಆ ವಿನಯದಿಂದ ತಿರಸ್ಕರಿಸಿದರು. ಆ ಅದರಲ್ಲಿ ಆ ತಿರಸ್ಕರಿಸುವಾಗಲೂ ಕೂಡ ಒಂದು ದಾರಿದೀಪ ಒಂದು ಕೃತಿ ರಚನೆ ಮಾಡ್ತಾರೆ. ಅದು ಅದೇನಪ್ಪ ಅಂದರೆ ನೀಲಿ ಚಾಲ ಸುಗಮ ಕಲಿಣಿ ನೀತಿ ಸುಖಮ ರಾಮನಿ ಸೇವ ಸನ್ನಿದೆ ಸುಖಮ ಎಷ್ಟು ಚೆನ್ನಾಗಿದೆ ಅದನ್ನು ಕೇಳ್ತಾ ಇದ್ದಾಗ ಹುಡುಗರಾಗಿದ್ದಾಗ ಅದನ್ನ ಅರ್ಥನ ತಿಳ್ಕೊಂಡು ಅವಾಗ ಎಂಥ ತ್ಯಾಗರಾಜರು ಆ ಕಾಲದಲ್ಲಿ ಅವಾಗ ಅವ್ರ ಕಷ್ಟ ಇತ್ತು ಲೌಕಿಕವಾಗಿ ಆದರೆ ಅದನ್ನು ನೀರಿಂದ ತಿರಸ್ಕರಿಸಿ ಆ ತಿರಸ್ಕಾರದಲ್ಲೇ ಬಂದ ಒಂದು ಕೃತಿ ನೋಡಿ ತಿರಸ್ಕರಿಸೋದಿಂದ ಅಂದರೆ ಈಗಲೂ ನಾವು ಅವನ್ನ ನೆನೆಸ್ಕೊಳ್ತೀವಿ ಆ ಕೃತಿ ಮೂಲಕ ನೆನೆಸ್ಕೊಳ್ತೀವಿ. ಅದಕ್ಕೆ ಹೇಳಿದ್ದು ಒಬ್ಬರ ಆ ಕೃತಿ ಮೂಲಕ ನೆನೆಸ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಕೃತಿ ನಿಧಿ ಚಾಲ ಸುಖಮ ರಂಗ ಕಲ್ಯಾಣಿ ಆಗುತ್ತೆ. ನೀವು ಮುಂದೆ ನೀವು ಏನಾದ್ರ ಸಂದರ್ಭದಲ್ಲಿ ಕೇಳಿದಾಗ ಇಷ್ಟು ಹಿನ್ನೆಲೆಯಿಂದ ಕೇಳಿದಾಗ ಮಕ್ಕಳಿಗೂ ಹೇಳ್ಬೋದು ನೋಡಿ ನೀವು ಹೆಸರು ಕೀರ್ತಿ ದುಡ್ಡುಗೋಸ್ಕರ ಹೋರಾಡಬೇಡಿ ನಿಮ್ಮ ಪಾಡ ನೀವು ಆನಂದ ಅನ್ನೋದು ಅದರಿಂದ ಅದು ಟೆಂಪರರಿ ಪ್ಲೇಜರ್ ಅದು ಅವೆಲ್ಲ ಕೊಡುವಂಥ ಟೆಂಪರರಿ ಪ್ಲೇಜರ್ ಅದರಿಂದ ಶಾಶ್ವತವಾದ ಪ್ಲೇಜರ್ ಯಾವುದು ಅಂತ ತ್ಯಾಗರಾಜ ಹೇಳಿದೆ ನಿಧಿ ಚಾಲ ಸುಖಮ ರಾಮನ ಸೇವಾ ಸನ್ನಿಧಿ ಸುಖಮ ಅಂತವ್ರ ಜೊತೆ ಇದ್ದರೆ ಏನು ಬೇಕಾಗುತ್ತಿಲ್ಲ ಅದನ್ನು ಹೇಳಿದ್ದಾರೆ. ಇದೇ ರೀತಿ ತ್ಯಾಗರಾಜರ ಒಂದು ಚರಿತ್ರೆಯಲ್ಲಿ ಎಂತೆಂಥ ಘಟನೆಗಳಾಗಿದೆ ಅಂತೀರ ಅದು ನಮಗೆ ಒಂದು ದಾರಿದೀಪ. ತ್ಯಾಗರಾಜರು ಕಾಂಚೀಪುರದ ಉಪನಿಷತ್ ಬ್ರಹ್ಮರ ಬಳಿ ಇದ್ದಾಗ ಅಲ್ಲಿಯ ದೇವ ವರದರಾಜ ಸ್ವಾಮಿಯನ್ನು ಕುರಿತು ಎರಡು ರಚನೆಗಳನ್ನು ಮಾಡಿದ್ದಾರೆ. ಕಂಚಿನಲ್ಲಿ ವರದರಾಜ ಸ್ವಾಮಿ ದೇವಸ್ಥಾನ ಬಹಳ ಫೇಮಸ್ಸು. ಅಲ್ಲಿ ಅವು ಎರಡು ಕೃತಿ ರಚಿಸ್ತಾರೆ. ಯಾವುದಪ್ಪ ಅಂದರೆ ವರದರಾಜ ನಿನಗೋರಿ ರಾಗದ ಹೆಸರೇ ತುಂಬ ಚೆನ್ನಾಗಿದೆ ಸ್ವರಭೂಷಿಣಿಯಿಂದ ಅಪರೂಪ ರಾಗ ವರದರಾಜ ನಿನಗೋರಿ. ಇನ್ನೊಂದು ವರದಾನ ವನಿತಾಶ ಅಂತ ಇದು ಅಪರೂಪ ರಾಗ ರಾಗ ಪಂಜರ ಅಂತ ರಾಗ ಪಂಜರ ಅಂತ ಇವೆಲ್ಲ ಆ ಸ್ವಾಮಿ ಸನ್ನಿಧಿ ಹೋದಾಗ ಹಿಂದೆ ಒಂದು ನಿಧಿಜಾಲ ಸುಖಮ ಅಂತ ಮಹಾರಾಜರು ಕರೆದಾಗ ವಿನೀತ ತಿರಸ್ಕರಿಸುವ ಒಂದು ಕೃತಿ ಕಲ್ಯಾಣ ಇದೆ. ಈಗ ವರದರಾಜ ಸ್ವಾಮಿಯ ಸನ್ನಿಧಿಗೆ ಅವರೇ ಹೋಗ್ತಾರೆ ನೋಡಿ. ಒಂದು ಮಹಾರಾಜರ ಸನ್ನಿಧಿಗೆ ಕರೆದಾಗ ಹೋಗ್ಬೋದು, ಇದು ತಾವೇ ದೇವರ ಸನ್ನಿಧಿಗೆ ಹೋದ್ರು. ಅದಕ್ಕೆ ದೇವ ಸನ್ನಿಧಿಗೆ ಹೋದಾಗ ತಾವೇ ಅಲ್ಲಿ ಕೃತಿ ಮಾಡಬೇಕಾಗುತ್ತೆ, ಮಹಾರಾಜರಿಗೆ ಹೊಗಳಿ ಬೇಡ ಅಂತೇಳಿ ವಿನೀತಿನ ತಿರಸ್ಕರಿಸಿದ್ದು ಕಲ್ಯಾಣಿಯರಾಗಿದ್ದ ನಿಧಿಜಾಲ ಸುಖಮ ಎಂತ ಕಂಪ್ಯಾರಿಸನ್. ಆಮೇಲೆ ಇವರೇ ತಮ್ಮ ಕ್ಷೇತ್ರಾಟನೆ ಸಂದರ್ಭದಲ್ಲಿ ಕಂಚಿಗೆ ಹೋಗಿ ವರದರಾಜ ಸ್ವಾಮಿ ದೇವಸ್ಥಾನದ ಅಲ್ಲಿ ದೇವರನ್ನ ದರ್ಶನ ಮಾಡಿದಾಗ ಎರಡು ಕೃತಿಗಳು ಅವರೇ ಆನ್ ದಿ ಸ್ಪಾಟ್ ರಚಿಸಿ ವರದರಾಜ ನಿನ್ನ ಕೋರಿ ಒಂದು ಸ್ವರಭೂಷಿಣಿ ಅನ್ನೋದರಾಗ ಅವರಿಗೆ ಆ ಟೈಮ್ನಲ್ಲಿ ಒಂದು ಥಾಟ್ ಬರುತ್ತೆ. ಇವರದೆಲ್ಲ ಮಾಡಿ ಬಂದವುಗಳೆಲ್ಲ ಮೂಡಿ ಬಂದವುಗಳು ಅದರಿಂದ ಅಲ್ಲಿ ಬರುತ್ತೆ ಆ ಸ್ವಾಮಿ ದರ್ಶನ ಆಗಿರ್ತೀನಿ. ಇನ್ನೊಂದು ವರದಾನ ವನೀತಾಶ ರಾಗಪಂಜರ ತ್ಯಾಗರಾಚಾರ ಸಮಾಧಿ ಇರುವ ತೀವ್ರವಾದಿಗೆ ಆ ಹೆಸರು ಬರಲು ಏನು ಕಾರಣ ಭಾಳ ಇಂಪಾರ್ಟೆಂಟ್. ಗೊತ್ತೆ ಎಲ್ಲರಿಗೂ ತ್ಯಾಗರಾಜರ ಪುಷ್ಪಾಳ ಪಂಚಮಿ ತಿರುವಯ್ಯಾರ್ನಲ್ಲಿ ಭಾಳ ವಿಜೃಂಭಣೆಯಿಂದ ತ್ಯಾಗರಾಜರು ಜಯಂತಿ ಮಾಡ್ತೀವಿ. ಅದಕ್ಕೆ ತಿರುವಯ್ಯಾರ ಅಂತ ಯಾಕೆ ಹೆಸರು ಬಂತು ಒಂದು ಪ್ರಶ್ನೆ. ಅದು ಅಲ್ಲಿ ಕಾರಣ ಹೇಗೆ ಐದು ನದಿಗಳು ಆ ಸ್ಥಳದಲ್ಲಿ ಸೇರಿವೆ
ಐದು ನದಿಗಳ ಹೆಸರು ಕಾವೇರಿ, ಕೊಲ್ಲಡಂ, ಕುಡುಮುರುಟಿ, ವೆನ್ನ, ಬೆಟ್ಟ ಅಂತ. ಇದು ತ್ಯಾಗರಾಜರ ಎಲ್ಲಿ ನಿಮಗೆ ಸಿಗುತ್ತೆ ಅಂದರೆ ನೋಡಿ, ಈ ಕೃತಿ ಹುಡುಕೊಂಡು ಹೋಗಬೇಕು. ಒಂದು ಕಾಲ ಒಂದು ಅವರದ್ದೇ ಒಂದು ರಚನೆ ತ್ಯಾಗರಾಜರದ್ದೆ, ಅದು ಮುಖಾರಿಯರಾಗಿದ್ದ ಮುರಿಪ್ರೇಮು ಕೊಲ್ಲಿಗೆಗಾದ ಎಂಬ ರಚನೆಗಳಲ್ಲಿ ಇವುಗಳ ವಿವರಣೆ ಸೂಚ್ಯವಾಗಿ ಬರುತ್ತೆ. ಅವರ ಆಟೋಬಯೋಗ್ರಫಿ ಯಾರು ಬರೀನೇ ಬೇಕಾಗಿಲ್ಲ, ಯಾಕಂದರೆ ಅವ್ರ ಕೃತಿಗಳೇ ಅವ್ರದ್ದು ಆಟೋಬಯೋಗ್ರಫಿ. ಆ ಕೃತಿಗಳ ಮೂಲಕ ವ್ಯಕ್ತಿ ನೋಡ್ಕೊಳ್ಳೋದು ಒಬ್ಬರ ವ್ಯಕ್ತಿನ ಗುರುತಿಸ್ಬೇಕಾದ್ರೆ ಅವ್ರ ಸಾಧನೆಯಿಂದ, ನಾಟ್ ಸಾಧನ. ನಮ್ಮ ಧನದಿಂದ ಅದು ಟೆಂಪರರಿ, ಸಾಧನೆ ಇದೆಯಲ್ಲ ಸಾಧನ, ಅದು ಸಾಧನೆ ಮಾಡಿದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಅಂತ ಭಕ್ತಿಯ ಪ್ರಾಕ್ಟೀಸ್ ಮಾಡಿದಂಥ ಮಹಾನುಭಾವರು ನಮ್ಮ ಈ ಒಂದು ಈ ಮೂರು ನಾಲ್ಕು ಸಂಚಿಕೆಗಳಿಗಿಂತ ನಮ್ಮ ಕಥಾ ನಾಯಕರು ತ್ಯಾಗರಾಜ. ಸಂಗೀತದ ಸಪ್ತಸ್ವರಗಳಾದ ಸರಿಗಮ ಪದನಿ ಹೇಗೆ ಉದ್ಭವವಾಯಿತು ಎಂದು ವಿವರಿಸಿರುವ ತ್ಯಾಗರಾಜರ ಒಂದು ಕೃತಿ ಇದೆ. ಅದು ಅಷ್ಟೇ, ನಾನು ಇನ್ನೊಂದು ಸಂಗೀತ ಮತ್ತು ತ್ಯಾಗರಾಜ ಅಂತ ಒಂದು ರೂಪಕ ಇದೆ. ಬಹಳ ಅದು ಬರೀ ಸಂಗೀತಕ್ಕೇ ಮೀಸಲಾಗಿರುವಂಥದ್ದು. ಆ ತ್ಯಾಗರಾಜ ಸಂಗೀತದ ಒಂದು ಅದರ ಒಂದು ಹಿರಿಮೆ ಗರಿಮೆಗಳನ್ನು ಎಷ್ಟು ಚೆನ್ನಾಗಿ ಸುಮಾರು ಕೃತಿಗಳಲ್ಲಿ ಬೇರೆ ಬೇರೆ ರಾಗಗಳನ್ನು ರಚಿಸಿದ್ದಾರೆ. ಅದರಲ್ಲಿ ನಾದಕನ ಮನುಷ್ಯ ಇದೊಂದು ಸಂಸ್ಕೃತ ರಚನೆ ಚಿತ್ತರಂಜನೆ. ನಾದ ಕನುಮನಿಷಂ ಶಂಕರಂ, ನಾದ ಕನುಮನಿಷಂ ಶಂಕರಂ ನಮಾಮಿ ಮೇ ಮನಸ ಶಿವಸ. ನಾದ ಕನುಮನಿಷಂ ಮೋದಕರಂ ನಿಗಮೋತ್ತಮ ಸಾಮ ವೇದ ಸಾರಂ ವರಂ ವರಂ ನಾದ ತನುಪನಿಷಂ ಸದ್ಯೋಚತಾದಿ ಪಂಚವ್ರಜ ಸದ್ಯೋಚತಾದಿ ಪಂಚವ ಆ ಶಂಕರನ್ನ ನನಗೆ ಅದು ನನ್ನ ಸಾಹಿತ್ಯ ಇಟ್ಕೊಂಡಿಲ್ಲ, ಆದರೂ ಆ ತ್ಯಾಗರಾದರೆ ನನಗೆ ಸಾಹಿತ್ಯ ತುಂಬುದು. ಮಹಾ ತಾಯಿ ವಿದ್ಯೆ ಕೊಟ್ಟಳು, ಹೇಳ್ದಲ್ಲ ಹಿಂದಿನ ನನ್ನ ಅಪ್ಲೈ ಮಾಡ್ತೇನೆ, ಸಪ್ಲೈ ಮಾಡ್ತಾ ಇರ್ತಾಳೆ. ನಾನು ಇದನ್ನೆಲ್ಲ ಆಮೇಲೆ ಹಾಡೋದು, ಇದೊಂದು ಹಾಡಬೇಕು ಚಿತ್ತರಂಜನಿ ಅಂತ. ತಮ್ಮ ಎಲ್ಲರ ಚಿತ್ತಕ್ಕೂ ಈ ಅಮಾವಾಸ್ಯ ದಿವಸ, ತಮ್ಮೆಲ್ಲರ ಚಿತ್ತ ರಂಜಿತ್ತ, ಆ ತ್ಯಾಗರಾಜರ ಚಿತ್ತ ಅವರ ಅವರ ಕೊಟ್ಟಿರೋ ರಂಜನಿಯ ಮೂಲಕ ಚಿತ್ತರಂಜನಿಯಾಗಿ ಸದಾ ಇರಲಿ ಅಂತ ನಾನು ಸುಮ್ಮನೆ ಯಾವ ಶ್ರುತಿ ಏನು ಇಟ್ಕೊಳ್ಳದೆ ಸುಮ್ಮನೆ ಹೇಳೋಣವೇ ಬೇಡವೇ ಅಂತ ಒಂದು ಫ್ರ್ಯಾಕ್ಷನ್ ಆಫ್ ಎರಡನೇ ಸೆಕೆಂಡಲ್ಲಿ ಅನ್ನಿಸ್ತು. ಇಲ್ಲಿ ಸಂಗೀತ ಸಪ್ತಸ್ವರಗಳಾದ ಸರಿಗಮ ಪದನಿ ಹೇಗೆ ಉದ್ಭವ ಆಯಿತು ಅಂತ ತಿಳಿಸುವ ತ್ಯಾಗರಾಜರ ಕೃತಿ ಯಾವುದು ಅಂತಂದರೆ ನಾದ ತನುಮನಿಷಂ, ಸಂಸ್ಕೃತ ರಚನೆ, ರಾಗ ಚಿತ್ತರಲ್ಲಿ ಇಷ್ಟು ಹೇಳಬೇಕು ಅಂತಿದ್ದು. ಆಮೇಲೆ ಅದು ಏನು ಯಾವ ತಯಾರಿ ಇಲ್ಲದೆ ಇದ್ದರೆ ಅದು ಬಂದಿದ್ದರೆ ಮಹಾನುಭಾವರು ಹಳೆಯ ನಿಮ್ಗೆ ಪರವಾಗಿಲ್ಲ, ಹೇಗಾದರೂ ಪರವಾಗಿಲ್ಲ, ನೀನು ಹಾಡು ಅಂತ ಆಶೀರ್ವಾದ ಅಂತ ನಾನು ಭಾವಿಸಿದ್ದೀನಿ.
ಇನ್ನು ನೀವು ಇನ್ನೂ ಯಾರು ತುಂಬ ಚೆನ್ನಾಗಿ ಹಾಡಿರೋರು ಬೇಕಾದಷ್ಟು ಯೂಟ್ಯೂಬಲ್ಲೋ ಯಾವ ಗೋಲಾಚಾರ್ಯಲ್ಲಿ ಸಿಗುತ್ತೆ ಕೇಳ್ಕೊಳ್ಳಿ. ಇಷ್ಟು ಮುಂದಕ್ಕೆ ಹೋಗೋಣ. ಇನ್ನೊಂದು ಮಾ ಜಾನಕಿ ಚಟಪಟ್ಟಾಗ, ಇದು ಕಾಂಬೋಜಿ ರಾಗದ ಒಂದು ಪ್ರಸಿದ್ಧ ತ್ಯಾಗರಾಜ ರಚನೆ. ಇದನ್ನು ರಚಿಸಿದ್ರು, ಇದೊಂದು ಗೇಯ ನಾಟಕದಲ್ಲಿರುವಂಥದ್ದು. ನೋಡಿ, ಇಲ್ಲಿ ಒಂದು ವ್ಯಾಖ್ಯಾನ ಮುಖ್ಯವಾಗಿ ಹೇಳಬೇಕಾಗುತ್ತೆ. ಅವೆಲ್ಲ ವುಮೆನ್ ಎಂಪವರ್ಮೆಂಟು, ಹಿಂದಿನ ಕಾಲದಲ್ಲಿ ಪುರುಷ ಪ್ರಧಾನ ಸಮಾಜ ಅದು ಇದು ಅಂತೆಲ್ಲ ಹೇಳ್ತೀವಲ್ಲ, ಆದರೆ ತ್ಯಾಗರಾಜರು ಒಂದು ಕೃತಿಯಲ್ಲಿ ಹೆಣ್ಣಿಗೆ ಒಂದು ಒಂದು ಮಾತೆ ಎಂಥ ಅವರಿಗೆ ಎಲ್ಲಿ ಯಾರೂ ಕೊಡದೇ ಇರುವಂಥ ವಿಶೇಷತೆಯನ್ನು ಕೃತಿಗಳ ಮೂಲಕ, ಅಂದರೆ ಬರೀ ಬಾಯಲ್ಲಿ ಹೇಳ್ತೀವಿ ನಾವು ಕೆಲವು ಕಡೆ ಅಮ್ಮನ ಶಕ್ತಿ ಅಡೋರ್ಡ್ ಹಾಗೇನು ಪೂಜೆ ಶಮಾತ ತಂದು ತಂದು ಅಂತ, ಅವೆಲ್ಲ ಬರೀ ಒಂದು ಮಾತಾಗೋಯ್ತು. ತ್ಯಾಗರಾಜ ಹಾಕ್ಬಿಟ್ಟು ಅವರು ಶ್ರುತಿ, ಅವ್ರ ತಾಯಿ, ಅವ್ರ ಹೆಣ್ಣವರ ಹೆಂಡತಿನ, ಅವ್ರ ತಾಯಿನ, ಎಲ್ಲರನ್ನೂ ಅವರು ಗೌರವಿಸ್ತಾ ಇದ್ದರು. ಅಂಥದ್ರಲ್ಲಿ ಅವರು ತ್ಯಾಗರಾಜರು ತಮ್ಮ ಆರಾಧ್ಯ ದೈವ ಶ್ರೀರಾಮನ ಅವಳ ಸೀತಾಮಾತೆಯನ್ನ ಹೇಗೆ ಬಿಂಬಿಸಿದ್ದಾರೆ ಅನ್ನೋದಕ್ಕೆ ಒಂದು ಕೃತಿಯನ್ನು ರಚಿಸಿದ್ದಾರೆ. ಕೃತಿಯನ್ನು ರಚನೆ ಮಾಡಿದ್ದಾರೆ, ಈ ಸೀತಾಮಾತೆಯ ಶಕ್ತಿಯನ್ನು ಹಾಡಿ ಹೋಗಿದ್ದಾರೆ. ಅದು ಉತ್ತರ ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದು. ಇದು ಅವರದೇ ಆದ ಒಂದು ಸೀತಾರಾಮ ವಿಜಯ ಗೇಯ ನಾಟಕದ ರಚನೆ. ಇದು ತ್ಯಾಗರಾಜರು ರಚಿಸಿದ ಮೊದಲ ಗೇಯ ನಾಟಕ. ಅಪ್ಪೆಲ್ಲ ಈ ನಾಟಕ ಸಂಗೀತ, ಇದು ಅನ್ಫಾರ್ಚುನೇಟ್ಲಿ ಕೃತಿ ಒಂದು ಸಿಕ್ಕಿದೆ ಸದ್ಯ, ಅದು ಮಾಜಾನಕಿ ಚಟಪಟ್ಟಗ ಅಂತ, ಕಾಂಬೋಜಿ ರಾಗದ ಒಂದು ಪ್ರಸಿದ್ಧ ತ್ಯಾಗರಾಜ. ಇದು ಭಾಳ ಚೆನ್ನಾಗಿ, ಎಂತೆಂಥ ದೊಡ್ಡ ಮಹಾನುಭಾವರುಗಳು ಹಲವಾರು ಸಂಗತಿಗಳಿಂದ ಪಲ್ಲವಿಲಿಯನ್ನು ಪಲ್ಲವಿಲಿ ಹಾಡಿ ಒಂದು ಅದನ್ನು ಒಂದು ಬಹಳ ತ್ಯಾಗರಾಜರ ಸ್ಮರಣೆ ಆ ಕೃತಿ ಮೂಲಕ. ತ್ಯಾಗರಾಜರ ಆರಾಧ್ಯ ದೈವ ಶ್ರೀರಾಮನ ಸೀತಾಮಾತೆಯ ಒಂದು ದರ್ಶನನ ಮಹಾಜಾನಕಿ ಚಟಪಟ್ಟಕದಲ್ಲಿ ನಮ್ಮ ಜಾನಕಿ ಇಲ್ಲದೆ ರಾಮ ಅದ ಅರ್ಥ ಒಂಚೂರು ಹೇಳಬೇಕು ಅನಿಸುತ್ತೆ. ಯಾಕಂದರೆ ವುಮೆನ್ ಎಂಪವರ್ಮೆಂಟು, ವುಮೆನ್ಗೆ ಯಾವ ರೀತಿ ಕೊಡ್ತಾಯಿದ್ರು ಅನ್ನೋದಕ್ಕೆ ತ್ಯಾಗರಾಜರು ಹೇಗೆ ಕೊಡ್ತಾಯಿದ್ರು ಅನ್ನೋದಕ್ಕೆ ಒಂದು ಕೃತಿ ಅದು ಕಾಂಬೋಜಿರಾಗದ ಮಹಾಜಾನಕಿ ಚಟಪಟ್ಟಕ. ಅಂತಂದರೆ ರಾಮ ಆರಾಧ್ಯ ದೈವ ಅಲ್ಲಿ ಕೂಡ ಒಂದು ತಾಯಿಗೆ ಅಂದರೆ ಸೀತಾ ಮಾತೆಗೆ ಏನು ಹೇಳ್ತಾರೆ ಅಂದರೆ, ರಾಮ ನೀನೇನೋ ಭಾಳ ಬಾ, ನೀನೇ ದೊಡ್ಡವನು ಅನ್ಕೊಂಬಿಟ್ಟಿದ್ಯಾ, ಸ್ವಲ್ಪ ಜ್ಞಾಪಿಸ್ಕೊಪ್ಪ ಇರ್ತಿದ್ದೆ, ರಾಮಾಯಣ ಹೇಗಾಯಿತು ಅಂತ. ನಮ್ಮ ಜಾನಕಿಯಿಂದ, ಮಾ ಜಾನಕಿ ಅಂತ ಹೇಳ, ನಮ್ಮ ಅಮ್ಮ ಜಾನಕಿಯಿಂದ ನಿನಗೆ ನೀನು ಒಬ್ಬ ಪುರಾಣ ಪುರುಷ ಅದೆ, ನೀನು ನಿನ್ನ ಶ್ರೀರಾಮನವಮಿ ಆಯಿತು, ನಮ್ಮ ಸೀತಾಮಾತೆ ಅಂತಿದ್ದು ರಾವಣ ಹೊತ್ಕೊಂಡು ಹೋದತ್ತಾನೆ ರಾಮಾಯಣ ಆಗಿದ್ದ ನೋಡಿ ಎಂತ ಅಲ್ಲಿ ಭಾಳ ಅರ್ಥ ಭಾಳ ಚೆನ್ನಾಗಿದೆ. ಒಂದೊಂದು ಚರಣಗಳಲ್ಲೂ ಅದನ್ನು ಹೇಳಿಕೊಟ್ಟಿದ್ರೆ ಅದೇ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ಬಿಡುತ್ತೆ. ನಿಮ್ಮ ಚೂರು ರುಚಿ ನೀವು ಕೃತಿ ನೋಡ್ಕೊಡಿ, ಎಲ್ಲರೂ ಅರ್ಥ ಸಿಗುತ್ತೆ. ಯಾರ್ಯಾರೋ ಮಹಾನುಭಾವರು ಬರೆದಿರ್ತಾರೆ, ನಾನು ಹೇಳ್ದಾಗ ಹೇಳದೇ ಇರ್ಬೋದು, ಆದರೆ ನಾನೇ ಹೇಳಿದೆ ಅಂದ್ಕೊಂಡು ಬೇಕಾದ್ರೆ ಮೂಹಿಸ್ಕೊಳ್ಳಿ, ಬೇಕಾದ್ರೆ ಅದನ್ನು ಹೇಳ್ತೀನಿ ಇನ್ನೊಂದು ಸಂದರ್ಭದಲ್ಲಿ. ಬಹಳ ಮುಖ್ಯವಾದ ಕೃತಿ ಒಂದು, ರಾಗಾನು ತುಂಬ ಚೆನ್ನಾಗಿದೆ, ಕಾಂಬೋಜಿ ರಾಗದಲ್ಲಿ ಮಾಡಿದ್ದಾರೆ. ಯಾಕೆ ಅದು ಅದಕ್ಕೂ ಒಂದು ಕಾಂಬೋಜಿಲೇ ಯಾಕೆ ಮಾಡಿದ್ರೆ, ಅವಳು ಲಕ್ಷ್ಮಿ ಕಾಂಬೋಜಿ ಅಂದರೆ ಲಕ್ಷ್ಮಿ, ಅವಳು ಕಮಲದಿಂದ ಉದಯಿಸ್ತೋಳು ಕೃತಿಗೂ ಅರ್ಥನೂ ಮಾಡ್ದೇ. ಅವೆಲ್ಲವನ್ನು ಕೂಡ ನಾವು ಪಿ ಎಚ್ ಡಿಗೆ ವರ್ಕ್ ಮಾಡಿಸಿದಾಗ ಇವನ್ನೆಲ್ಲ ಅವೆಲ್ಲ ತ್ಯಾಗರಾಜ ನಿಮ್ಗೆ ಹೇಳಿದರೆ ಅಂತ ಎಷ್ಟು ತಮಾಷೆ ಕೇಳೋದುಂಟು. ಇಲ್ಲ, ಅವರು ಕೃತಿ ಮಾಡಿ ಬಿಟ್ಟು ಹೊಟ್ಟೋಗಿದ್ದಾರೆ. ನೀವು ಅದನ್ನು ಚೆನ್ನಾಗಿ ಹೇಗೆ ಬೇಕೋ ಹಾಗೆ ಆಸ್ವಾದಿಸಿ, ಒಂದು ಆಹಾರ ಅದಿರುತ್ತೆ ನಿಮ್ಗೆ ಯಾವ್ಯಾವ್ದು ಬೇಕೋ, ನೀವು ಹೇಗಿರ್ಬೇಕೋ ಆ ರೀತಿ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳೋದು. ಹಾಗೆ ನಾವು ನೋಡೋ ರೀತಿಯಲ್ಲಿ ಯಾಕೆ ಕಾಂಬೋದಿನೇ ಮಾಡಿದ್ರು ಅಂದರೆ, ಮಹಾತ್ಮರು ಏನೇ ಕೆಲಸ ಮಾಡಬೇಕು ಅದರ ಹಿಂದೆ ಒಂದು ರಹಸ್ಯ ಅಂತ ಇದ್ದಿರುತ್ತೆ. ಅದನ್ನು ಅದೇ ರಿಸರ್ಚ್ ಅನ್ನೋದು ಹೀಗಿದೆ ಅಂತ ಇರಲಿ, ಅವ್ರು ಹೇಳದೇ ಇದ್ದರೂ ಪರವಾಗಿಲ್ಲ, ಅವರ ಕೃತಿಯನ್ನು ಅನ್ಲೈನ್ ಮಾಡಿದಾಗ ಅತಿ ಭಾವ ಬಂದೇ ಬರುತ್ತೆ. ಯಾರು ಮಾಡ್ತಾರೋ ಆ ಭಾವನೆ, ಭಾವನೆಯು ಮನದಾಳದಲ್ಲಿ ಮೂಡೆ ಅದೇ ತೋಳಿರಾಗತ್ತಿರೇ ಪಾಡೆ ಅಂತ ನಿಮ್ಮ ಮನದಲ್ಲಿ ಮೂಡಿಬಿಟ್ರೆ ಸಾಕು, ತೆಗೆದ್ರೆ ರಸ್ತು ಅಂತ ಹೇಳ್ತಾರೆ. ಅಂತಹ ತ್ರಿಭುವನ ರಾಮನೆ ಆತ ಅವರಿಗೆ ಆನಂದ ಬರಲಿ ಹಾಡೋದು ಬೇಡಿ, ನಿಮ್ಮ ರಚನೆ ಮಾಡಿಬಿಡಿ, ಮುಂದೆ ಮಹಾನುಭಾವ. ನಾವು ಅವರು ಮಾಡಿರೋ ಕೃತಿನಲ್ಲಿ ಇಂತಿಂಥ ಅರ್ಥಗಳಿದೆ ಅಂತ ಹೇಳಿದ್ರೆ ಅದು ಒಳ್ಳೆಯದೇ ಆಗಿರುತ್ತೆ. ಯಾಕಂದರೆ ಅವರು ಯಾಕೆ ಒಳ್ಳೇದು, ನಾವು ಹೇಳೋದು ಮೀಟ್ ಒಳ್ಳೆಯದಾಗಿರೋದಿಲ್ಲ. ಅವರ ಕೃತಿಯ ಸಾಹಿತ್ಯ ಭಂಡಾರದಲ್ಲಿ ಭಕ್ತಿಯನ್ನು ಅವರು ತುಂಬಿ ತುಂಬಿ ಅಮಿಕೆ ಅಮಿಕೆ ತರಲು ಹಾಗೆ ಹಾಗೆ ನೀಡಿರ್ತಾರೆ. ಆಗ ಈ ರೀತಿಯ ಅರ್ಥಗಳು ಸೀತಾಮಾತೆಯ ಶಕ್ತಿಯನ್ನೇ ಅವರು ಹಾಡಿ ಹೊಗಳಿದ್ದಾರೆ. ಉತ್ತರ ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಒಂದು ಸೀತಾರಾಮ ವಿಜಯ ಅಂತ ಗೇಯ ನಾಟಕ, ಅದು ಒಂದು ಅಪೇರ, ಅದು ಸಂಗೀತ ಪ್ರಪಂಚಕ್ಕೆ ಆ ನಾಟಕ ಸಿಕ್ಕಿಲ್ಲ. ಆದರೆ ಇದು ಮೊದಲ ನಾಟಕ, ಕೃತಿ ಮಾತ್ರ ಮಹಾಜಾನಕಿ ಚಟಪಟಕ ಸಾಮಾಜಿಕ ಕೃತಿ ಸಿಕ್ಕಿದೆ. ಇದರ ಹಿನ್ನೆಲೆ ಅಂದರೆ ಸೀತಾಮಾತೆ ಮತ್ತು ತ್ಯಾಗರಾಜರು ಅಂತದ್ದು ನೋಡಿ, ಆದರೆ ಸೀತೆಯೇ ಕೊಡ್ತು ಹೇಗೆ ಒಂದು ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ತಾರೆ ತ್ಯಾಗರಾಜರು, ಸುಮ್ಮನೆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಆಡಿರೋದಿಲ್ಲ. ಹೌದು, ರಾಮಾಯಣ ಅವಾಗ ಮಾಡಿದಾಗ ಡಿಸೆಕ್ಟ್ ಮಾಡಿದಾಗ ಏನಾಗುತ್ತೆ ರಿಸರ್ಚಲ್ಲಿ, ಹೌದಾ
ಸೀತೆಯ ತ್ಯಾಗ, ಸೀತೆಯ ಪರಿತ್ಯಾಗ, ಎಷ್ಟು ಸತಿ ಅವಳಿಗೆ ಪ್ರತಿ ಸತಿಯೂ ಕೂಡ ಅಗ್ನಿಪ್ರವೇಶ ಮಾಡುವಂಥದ್ದು. ರಾಮನ್ನ ಅವಾಗ ಒಂದಿತ್ತು ನಿಂದಾಸ್ತುತಿ ಅಂತ ಹೆಸರು. ರಾಮ ಯಾಕಪ್ಪ ನೀನು ಇಷ್ಟೊಂದು ಸತಿ ಅಂದರೆ ನಾವು ಮನೆಯಲ್ಲೂ ನಿತ್ಯ ಜೀವನದಲ್ಲಿ ನಾವು ಕೆಲವು ಎಷ್ಟೋ ಮನೆಗಳಲ್ಲಿ ಈ ಈಗಂತೂ ಮ್ಯಾರೇಜ್ ಕೌನ್ಸಿಲಿಂಗ್ ಸೆಂಟರ್ಗಳಲ್ಲಿ ಗಂಡ ಹೆಂಡತಿಯಲ್ಲಿ ಒಂದು ರೀತಿಯಾದಂತಹ ಭೇದ ಭಾವ ಜೊತೆಗೆ ಒಂದು ರೀತಿ ಕಲಹ ಹಾಗೆ ಡೈವರ್ಸ್ ಆಗುವಂಥ ಸಂದರ್ಭದಲ್ಲಿ ಇಂಥ ಸೀತಾಮಾತೆ ಶ್ರೀರಾಮನ ಏಕೆಂದರೆ ಮಾತೆ ಮಾತೆ ತಾಯಿನೂ ಆಗಿರ್ಬೋದು, ಹೆಂಡತಿನೂ ಆಗಿರ್ಬೋದು, ಮಗಳು ಆಗಿರ್ಬೋದು ಅಲ್ವಾ, ಯಾರೇ ಒಬ್ಬರು ಹೆಣ್ಣುಮಗಳು ಈ ರೀತಿ ಯಾಕೆ ಆಗಾಗ್ಗೆ ಶೋಷಣೆ ಮಾಡಬೇಕು, ಹೆಣ್ಣಿನ ಶೋಷಣೆ ಆಗಬಾರ್ದು ಅಂತ ರಾಮಾಯಣದ ಒಂದು ಅವ್ರದ್ದೇ ಒಂದು ಕಲ್ಪನೆ ಮಾಡಿಕೊಂಡು ರಾಮ ನಮ್ಮ ನಿನಗೇನು ನಿನ್ನನ್ನು ಇಷ್ಟೊಂದು ಜನ ಪೋಷಿಸ್ಬೇಕಾದ್ರೆ ಎಲ್ಲ ನಮ್ಮ ಸೀತೆಯೇ ಕಾರಣ ಅಂತ ಸಬ್ಸ್ಟೆನ್ಷಿಯೇಟ್ ಮಾಡಿಕೊಂಡು ಒಂದು ಮೆಸೇಜ್ ಕೊಡ್ತಾರೆ. ಅವರು ರಾಮ ಹೆಚ್ಚಲ್ಲ ಅಂತಲ್ಲ, ಅವ್ರ ಆರಾಧ್ಯ ದೇವನೇ. ಆ ಕಾಲದ ರಾಮಾಯಣವನ್ನು ಅವರು ಸ್ವಾಂಗೀಕರಿಸಿಕೊಂಡಿದ್ದಾಗ ಕೃತಿಯಲ್ಲಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅನ್ನೋಕ್ಕೆ ಇದೊಂದು ಕೃತಿ ನನಗೆ ಬಹಳ ಇಷ್ಟವಾಗಿರುವಂಥದ್ದು. ಇದಲ್ಲದೇ ಒಂದೊಂದು ಕೂಡ ಅಷ್ಟೇ, ಒಂದೊಂದು ಕೃತಿ ತಗೊಂಡ್ರೆ ಅದರ ಹಿನ್ನೆಲೆ ಬಹಳ ಸೊಗಸಾಗಿರುತ್ತೆ. ತ್ಯಾಗರಾಜರು ಶ್ರೀರಂಗಕ್ಕೆ ಭೇಟಿ ಇತ್ತು. ಶ್ರೀರಂಗಂ ಪಂಚರತ್ನಂ ಅಂತ ಒಂದು ಐದು ಕೃತಿಗಳು ಶ್ರೀರಂಗನಾಥನ್ನೇ ಕುರಿತು ರಚಿಸಿದ್ದಾರೆ. ಅದು ಯಾವುದು ಅಂದರೆ ರಾಜವೆಡಲೆ, ರಾಜವೆಡಲೆ ಜೋತಾಮರಾಲೆ ಅಂತ ಇದೊಂದು ಹಾಡಕ್ಕೋಗಲ್ಲ ತೋಡಿರಾಗಿದ್ದು. ಇನ್ನೊಂದು ಓರಂಗಶಾಹಿ, ಇದು ಕಾಂಬೋಜಿ, ಇದೆಲ್ಲೂ ಅಷ್ಟೇ. ಓರಂಗಶಾಹಿಲಿ ಎಂತೆಂಥ ಸಂಗತಿಗಳಿದ್ದಾರೆ. ಕಾಂಬೋಜಿ ರಾಗ ಕಲಿಬೇಕು ಅಂದರೆ ತ್ಯಾಗರಾಜರ ಈ ಒಂದು ಮಾಜಾನಕಿ, ಈ ಮಾಜಾನಕಿ ಚಟಪಟಿಕೆ ನಮಗೊಂದು ಘಟನೆಗೆ ಅಪ್ಪ ಬರುತ್ತೆ. ಅದು ಹೇಳಿದ್ರು ಇನ್ನೊಂದು ಸ್ವಲ್ಪ ಹೇಳ್ತೇನೆ. ಇದನ್ನು ಚೆನ್ನಾಗಿ ನಾನು ಆಸ್ವಾದಿಸಿದ್ದು ಅಂತ ಹೇಳಿದರೆ ಕೊಡದೂರು ಸೀತಾರಾಮ ಶಾಸ್ತ್ರಿಗಳು ಅವರ ಹರಿಕಥೆಯಲ್ಲಿ ಎಷ್ಟು ಚೆನ್ನಾಗಿ ಆ ಸಂಗತಿಗಳನ್ನು ಹೇಳೋರು ಅಂದರೆ ಯಾಕೆ ನಾನು ಅದನ್ನು ಜ್ಞಾಪಿಸ್ತಾ ಇದ್ದೀನಿ ಅಂದರೆ ಹರಿಕಥಾ ಕಾಲಕ್ಷೇಪ ಅಂತ ಹೇಳ್ಬಿಟ್ಟು ಒಂದು ಸಂಚಿಕೆ ಮಾಡಿದ್ದೀನಿ ಈ 100 ಪದ್ಯದಲ್ಲಿ. ಆಗ ನನಗೆ ಫೀಡ್ಬ್ಯಾಕ್ ಬಂತು, ಸೀತಾರಾಮ ಶಾಸ್ತ್ರಿಗಳ ಹಾಡಿದ್ದರು ನಿಮ್ಗೆ ಜ್ಞಾಪಕ ಇದೆಯೇ ಅಂತ. ನಂದರೆ ನೋಡಿ, ಒಂದು ಕಥಾ ಕಾಲಕ್ಷೇಪದ ಬಗ್ಗೆ ಹೇಳಿದಾಗ ನಮ್ಮ ಆಡಿಯನ್ಸ್ ಎಂಥ ಸುಸಂಸ್ಕೃತ ಅಂತ ಸುಮ್ಮನೆ ನಮಗೊಂದು ಎರಡು ಪದ ಬರುತ್ತೆ ಸುಸಂಸ್ಕೃತ ವೀಕ್ಷಕರು ಅಂತ ಹೇಳೋದಿಲ್ಲ. ನನಗೆ ಫೀಡ್ಬ್ಯಾಕ್ ಬಂದಾಗ ಸರ್ ನಾವು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಹರ್ಕತೆ ಕೇಳ್ತೀವಿ ಚಿಕ್ಕಾಂಜೆ ನಿಂತ್ಬಿಟ್ಟಿದ್ವಿ ಜ್ಞಾಪಕ ಇದೆಯಾ ಅಂತ ಒಬ್ಬರು ಫೋನ್ ಮಾಡಿದ್ವಿ. ಹೌದು ಜ್ಞಾಪಕ ಇದೆ. ನೋಡಿದ್ರೆ ಅವಾಗ ಮಾಜಾನಕ್ಕೆ ಚಟ ಬಟ್ಟಾಗ ಎಷ್ಟು ಚೆನ್ನಾಗಿ ಅವರು ಅದಕ್ಕೆ ವಿವರಣೆ ಕೊಡ್ತಾ ಇದ್ರು, ಅವ್ರದೇ ಆದ ಒಂದು ವಿವರಣೆ ತ್ಯಾಗರಾಜ ರಾಮಾಯಣ ಅಂತ ಮಾಡಿದಾಗ. ಇದು ಅದೇ ರೀತಿ ಕೂಡ ಆ ಸಂಗತಿಗಳು ರಾಜವೇಡಿಯಲ್ಲೂ ಅಷ್ಟೇ, ಓ ರಂಗಶಾಹಿ, ಇದು ಶ್ರೀರಂಗಂ ಪಂಚರತ್ನ ಅಂತ ರಂಗನಾಥನನ್ನೇ ಕುರಿತ ಐದು ಕೃತಿಗಳು. ಇನ್ನೊಂದು ಚೂತಾಮರಾಲೆ ಅಂತ ರಾಗ ಆರಣಿ, ಆಮೇಲೆ ವಿರನಾಥ ನಾಮನ, ಇದು ಅಷ್ಟೇ. ದೇವಗಾಂಧಾರಿ ಮಾಡಿದ್ದಾರೆ ಕರುಣ ಜೋಡವಯ್ಯ ಸಾರಂಗ. ಇದಕ್ಕೆ ಹೇಗೆ ನಾವು ಪಂಚರತ್ನ ಮಾಮಲು ನಾಟಗೌಡ ಆರ್ ಬಿ ವರಾಣಶ್ರೀಲಿದ್ದೆವು, ಹಾಗೆ ಈ ರೀತಿ ಪಂಚರತ್ನಗಳು ಕೂಡ ಅವರ ಯಾವುದಾದ್ರೂ ಕಾಂಟ್ರಿಬ್ಯೂಷನ್ ಯಾವ್ಯಾವ ಮಟ್ಟದಲ್ಲಿದೆ ನೋಡ್ಕೊಂಡು ಹೋಗೋಣ. ಶ್ರೀರಂಗಂ ಪಂಚರತ್ನ ಇನ್ನೊಂದು ಪಂಚರತ್ನ ಇದೆ, ಅದು ಕೋವೂರು ಪಂಚರತ್ನ ಅಂತ ಪ್ರಸಿದ್ಧವಾಗಿದೆ. ಅದು ಐದು ಎಲ್ಲ ಪಂಚರತ್ನ ಐದು, ಅದು ಶಂಭು ಮಹಾದೇವ. ಇದು ಅಷ್ಟೇ, ಎಷ್ಟು ಜನಕ್ಕೆ ಗೊತ್ತಿದೆ ಶಂಭು ಮಹಾದೇವ. ಸಂಸ್ಕೃತದ ರಚನೆ ಹಾಡಕ್ಕೆ ಹೋಗಲ್ಲ ಪೂರ್ತಿ, ಪಂತುವರಹಳ್ಳಿ ರಾಗದಲ್ಲಿದೆ. ಇನ್ನೊಂದು ಈ ವಸುದ ನೀವು ಅಂಟಿ ಶರಣ ಕೋರಿ ಸೇವಿಂಪರಾರೆ ಕರಹರ ಪ್ರಿಯ ನಮ್ಮಿ ಒಚ್ಚಿನ ಕಲ್ಯಾಣಿ ಸುಂದರೇಶ್ವರು ನೀ ಶಂಕರವರ್ಣ. ಇದು ದೇವ ಅಲ್ಲಿಯ ದೇವ ಸುಂದರೇಶ್ವರ ಸ್ವಾಮಿಯನ್ನು ಕುರಿತಾದಂಥ. ಇದಕ್ಕೆ ಕೋವೂರು ಪಂಚರತ್ನ ಅಂತ ಇದೆ. ಒಂದೊಂದು ಕೂಡ ಒಂದು ಕ್ಲಾಸಿಫೈ ಮಾಡಿ ಆಯಾ ಅಕ್ಷರು ಬಹಳ ಕ್ಷೇತ್ರ ಪರ್ಯಟನೆ ಮಾಡಿದರು. ಅಲ್ಲಿ ಸ್ಥಳಪುರಾಣ ಎಲ್ಲ ತಿಳ್ಕೊಳ್ಳೋದು, ಅಲ್ಲಿಯ ನದಿ ಸ್ನಾನ ಮಾಡಿ ಪೂಜೆ ಪುನಸ್ಕಾರಗಳು ಮಾಡಿ ಧ್ಯಾನ ಸ್ಥಿತಿಗೆ ಹೋಗಿ ಆಗ ಬಂದಂಥ ಕೃತಿರತ್ನಗಳು ಅವುಗಳನ್ನೆಲ್ಲ ನಾನು ಹೇಳಿದಾಗೆ ಇದು ನಮ್ಗೆ ಸಿಗ್ತಾ ಇರಲಿಲ್ಲ. ಒಂದು 15-25 ಜನ ಶಿಷ್ಯರುಗಳ ಹೆಸರಿದೆ ನೋಡಿ ಹಿಂದಿನ ಸಂಚಿಕೆಗಳು, ಅವರುಗಳನ್ನು ನಾವು ಹೊಂದಿಸ್ಬೇಕು. ಯಾಕೆ ತ್ಯಾಗರಾಜರ ಕೃತಿ ಇಷ್ಟು ನಮಗೆ ಲಭ್ಯವಾಗಿರೋದು ಈ ರೀತಿ ಮಾಡಿರುವಂಥದ್ದು ಅಂಥ ಮಹಾನುಭಾವಗಳು. ಆಮೇಲೆ ತ್ಯಾಗರಾಜರು ರಾಮಾಯಣ ಅಂದರೆ ಅವ್ರಿಗೆ ಅವ್ರ ಉಸಿರು. ತ್ಯಾಗರಾಜರಿಗೆ ತ್ಯಾಗರಾಜ ರಾಮಾಯಣ ಅಂದರೆ ವಾಲ್ಮೀಕಿ ರಾಮಾಯಣ, ಅದಕ್ಕೆ ತ್ಯಾಗರಾಜರ ರಾಮಾಯಣ ಅದು ಅದೊಂದು ತಿಳಿಸ್ಬಿಟ್ಟು ಈ ಸಂಚಿಕೆಗೆ ನಾನು ಇನ್ನೊಂದು ತ್ಯಾಗರಾಜರದ್ದು ಈ ಸಂಚಿಕೆಯಲ್ಲಿ ನಾನು ತ್ಯಾಗರಾಜರಿಗೊಂದು ನೀನಾಮ ರೂಪಮಲಕ್ಕೂ ಹೇಳೋಣ ಅಂತಿದ್ದೆ. ಆದರೆ ತ್ಯಾಗರಾಜರ ವಿಚಾರ ಎಷ್ಟೇ ಕಂಡೆನ್ಸ್ ವಿಚಾರ ನಾ ಕಂಡೆನ್ಸ್ ಮಾಡ್ತಾರೆ, ಅವ್ರ ವಿಚಾರ ಹಿಮಾಲಯ ಹಿಮಾಲಯನ ನಾನೆಲ್ಲೋ ಒಂದು 2 ಅಡಿ ನೀರು ತೊಗೊಳ್ಳೋದಂಥ ಸಂದರ್ಭ 3-4 ಸಂಚಿಕೆಯಲ್ಲಿ ಮಾಡ್ತಿದ್ದೀನಿ. ತ್ಯಾಗರಾಜರ ಬಗ್ಗೆ ಎಲ್ಲ ಹೇಳ್ತೀನಿ ಅಂತ ಸಾಧ್ಯವೇ ಇಲ್ಲ. ಆದರೂ ಕೂಡ
ಈ ಸಂಚಿಕೆಯಲ್ಲಿ ನಮ್ಮ ಕ್ರೂ ಮೆಂಬರ್ಸ್ ಕೇಳಿದ್ದೆ, ಈ ಸಲಿದೆ ಶುರು ಮಾಡೋಕ್ಕೆ ಎಷ್ಟೊತ್ತಾಗ್ಬೋದು, 35 ನಿಮಿಷನ ಒಳಗಡೆ ಅಂತ ಹೇಳಿರ್ತಾರೆ. ಆದರೆ ನಮಗೆ ಪ್ರತಿ ವಿಚಾರ ತೊಗೊಂಡಾಗ ಒಂದೊಂದು ಸತಿ ಹಾಡಬೇಕು ಅನಿಸ್ಬಿಡುತ್ತೆ. ಬೇಕಾದಷ್ಟು ಕಂಟೈನ್ಮೆಂಟ್ ಏರಿಯಾ ನಮ್ಗೆ ಎಷ್ಟು ಮಾಡಿದ್ರು ಕೂಡ ಒಂದೊಂದು ಬಂದ್ಬಿಡುತ್ತೆ. ಅದು ಏನು ಮಾಡೋಕ್ಕಾಗಲ್ಲ, ಅವರು ಅವರೇ ಮಾಡೋಕ್ಕಾಗಲಿ. ಇಲ್ಲಿ ಅಧ್ಯಕ್ಷತೆ ಅವರೇ ಕೂತಿದ್ದಾರೆ ಅಂತ, ಶ್ರೀರಾಮ ಇದ್ದಾರೆ, ಸಂಗೀತ ತ್ರಿಮೂರ್ತಿಗಳಿದ್ದಾರೆ, ಇವರೆಲ್ಲ ನಮ್ಮನ್ನು ಏನಾರೋ ಎರಡು ಅಕ್ಷರ ಒಳ್ಳೇದು ಬಂದರೆ ಇವರೆಲ್ಲರೂ ಸೇರಿ ನಾನು ಕೊಟ್ಟಿರುವಂಥ ಬುದ್ಧಿರಾದಂಥ ಮಹಾತಾಯಿ ಕೊಟ್ಟಿರೋ ಮಹಾಶಕ್ತಿ, ಮಹಾಬುದ್ಧಿ, ಮಹಾಸಿದ್ಧಿ, ಮಹಾಯೋಗೇಶ್ವರಿ, ಯೋಗ ಯೋಗೇಶ್ವರಿ ಅವಳಿಂದ. ಅದರಿಂದ ಈ ಒಂದು ತ್ಯಾಗರಾಜರ ಸಂಕ್ಷೇಪ ರಾಮಾಯಣ ಕೃತಿಗಳನ್ನು ನಾನು ಮುಂದೆ ಇನ್ನೊಂದು ಸಂಚಿಕೆಯನ್ನು ನಾನು ಹಂಚ್ಕೊಳ್ತೀನಿ. ಯಾಕೆಂದರೆ ಅದನ್ನು ಶುರು ಮಾಡ್ತು ಅಂದರೆ ಇನ್ನೊಂದು ಇದೇ ಒಂದು ಸಂಚಿಕೆ ಆಗ್ಬಿಡುತ್ತೆ. ಆ ದೃಷ್ಟಿಯಿಂದ ಆದರೆ ಸುಮ್ಮನೆ ಅದರೊಂದು ನೀವೆಲ್ಲ ಯೋಚನೆ ಮಾಡ್ತಿರಲಿ ಅಂತ ಕೃತಿಗಳ ಹೆಸರಾರು ಹೇಳ್ತೀನಿ. ತ್ಯಾಗರಾಜ ಸಂಕ್ಷೇಪ ರಾಮಾಯಣ ಕೃತಿಗಳು ಅಂದರೆ ಶ್ರೀ ರಘುಕುಲ, ಅದೆಲ್ಲರೂ ಶ್ರೀ ರಘುಕುಲ ಹಂಸಧ್ವನಿರಾಗುತ್ತೆ ಅದೊಂದು. ಆಮೇಲೆ ಶ್ರೀರಾಮ ರಘುರಾಮ ಶೃಂಗಾರ ಮಯನಿ ಇದೊಂದು, ಇದು ಕುಲ ಕಾಂಬೋದು ಇದೊಂದು. ಆಮೇಲೆ ವಿನಯಮನನು ಸೌರಾಷ್ಟ್ರ, ಇದು ಒಂದೊಂದು ಕೃತಿನ ನೋಡಿ ನಾನು ಸಾಧ್ಯವಾದರೆ ಮುಂದಿನ ಸಂಚಿಕೆಯಲ್ಲಿ ನಾನು ವಿವರಿಸ್ತೇನೆ. ಒಂದು ಶ್ರೀ ರಘುಕುಲ ಒಂದನ್ನು ನಾನು ಕಳಿ ಹೇಳಿದರೆ ಅಷ್ಟರಲ್ಲೇ ನಾವು ಒಳಹೊಕ್ಕು ನೋಡಿದ್ರೆ ಸಾಹಿತ್ಯ ಅರ್ಥನೆ ಹಂಸಧ್ವನಿ ಮಾಡಿರೋದು ರಾಮಾಯಣ ಸಂಕ್ಷೇಪ ರಾಮಾಯಣ ಸಿಗುತ್ತೆ. ಅಂದರೆ ಎಷ್ಟು ಎಂಥ ಮಹಾ ಭಕ್ತಿ ಬುದ್ಧಿಜೀವಿ ಅನ್ನೋಕ್ಕಿಂತ ಆ ಭಕ್ತಿಯಿಂದ ಬರೋ ಭಕ್ತಿಯ ಪರಾಕಾಷ್ಠೆಯಿಂದ ಸಾಹಿತ್ಯ ತ್ಯಾಗರಾಜರಲ್ಲಿ ರಾಮ ಅವರಿಗೆ ಕಣ 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 ಕಣಗಳನ್ನು ರಾಮ ಆ ಬಂದಾಗ ರಾಮಾಯಣ ಹೊರಹೊಮ್ಮುತ್ತೆ. ಅವರು ವಾಲ್ಮೀಕಿ ರಾಮಾಯಣ ರಚಿಸಿದ್ದನ್ನೆಲ್ಲ ಓದ್ಕೊಂಡಿದ್ದವರು, ನಾರದೀಯ ಶಿಕ್ಷಣ ನೋಡಿರೋದು, ಸ್ವರಾರಣವ ಓದ್ಕೊಂಡಿರೋರು, ಇಷ್ಟೆಲ್ಲ ಆಗಿ ಎಲ್ಲವನ್ನೂ ಅವರ ನಿಧಿ ಚಾಲ ಸುಖಮ ರಾಮನ ಸೇವಾ ಸನ್ನಿಧಿ ಸುಖಮ ಅಂತ ತಿಳ್ಕೊಂಡಂಥ ಮಹಾನುಭಾವರು ಅವರು ಅವರಲ್ಲಿ ಕೃತಿಗಳಲ್ಲೇ ರಾಮಾಯಣ ಅದು ನೆನೆಸ್ಕೊಂಡ್ರೆ ತ್ಯಾಗರಾಜ ರಾಮಾಯಣ ಒಂದು ನೋಡಿ ಬೇಕಾದಷ್ಟು ಇಡೀ ಪ್ರಪಂಚದಲ್ಲಿ ಲಕ್ಷಾಂತರ ರಾಮಾಯಣಗಳಿವೆ. ಆದರೆ ತ್ಯಾಗರಾಜ ರಾಮಾಯಣ ಒಂದೇ ಒಂದು ವಿಶೇಷತೆ, ಬೇಕಾದಷ್ಟು ಅವರು ಕೃತಿ. ಅದು ಯಾಕೆಂದರೆ ಅದು ಸಂಗೀತದಿಂದ ಹೊರಹೊಮ್ಮುತ್ತಾ ಇರುವಂಥ ರಾಮಾಯಣ ಸಂಗೀತ. ಲವಕುಶರು ಸಂಗೀತ ಹೇಳಿ ಸಂಗೀತದ ಮೂಲಕ ಅದನ್ನು ರಾಮಾಯಣ ನೆನ್ ಮಾಡಿದವರು. ಅದನ್ನು ಅದೆಲ್ಲ ನೆನೆಸ್ಕೊಂಡು ಇಲ್ಲಿ ಶ್ರೀರಘುಕುಲ ಹಂಸಧ್ವನಿರಾಗದಲ್ಲಿ ಸಂಕ್ಷೇಪ ರಾಮಾಯಣದ ವಿಷಯ ವಿಚಾರ ಬರುತ್ತೆ. ಶ್ರೀರಾಮ ರಘುರಾಮ ಶೃಂಗಾರ ಮಯನಿ ಎದುಕುಲು ಕಾಂಬದಿದು ವಿನಯ ಮುನನು ಸೌರಾಷ್ಟ್ರ. ಇನ್ನು ನೀವು ಈ ಸಂಚಿಕೆಗೆ ಈ ಒಂದು ಸದ್ಯಕ್ಕೆ ಒಂದು ಫುಲ್ ಸ್ಟಾಪ್, ಮುಂದಕ್ಕೆ ಬರ್ತೀನಿ. ಯಾಕೆಂದರೆ ತ್ಯಾಗರಾಜರದ್ದು ವಿಚಾರ ಇನ್ನೂ ಹೇಳಬೇಕು ಅಂತ ಬರ್ತಾನೇ ಇದೆ ವಿಚಾರ. ಈ ಮೂರು ಕೃತಿಗಳು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಮತ್ತೆ ತ್ಯಾಗರಾಜ ರಾಮಾಯಣನ ಮುಂದುವರಿಸುವ ಸಂದರ್ಭದಲ್ಲಿ ನಿಮ್ಗೆ ಕೃತಿಗಳು ಸಿಕ್ಕಿದರೆ ಕೇಳ್ತಾ ಆನಂದವಾಗಿ ಶಿವಶಕ್ತಿ ಕಲಾ ಕೇಂದ್ರದಿಂದ ಬಂದ ಈ ರಚನೆಗಳು ಮೂರು ಹೊರಹೊಮ್ಮಿವೆ ತ್ಯಾಗರಾಜರದ್ದು, ಅದನ್ನೆಲ್ಲ ಯಾವ್ದಾರ ಒಂದರಲ್ಲಿ ಸಿಕ್ಕಿದ್ರೆ ಆರಿಸ್ತಾ ಇದೆ. ಆಮೇಲೆ ಮತ್ತೆ ನಿಮಗೆ ನಾನು ತ್ಯಾಗರಾಜ ದರ್ಶನನ ಮತ್ತೊಮ್ಮೆ ಮಾಡಿಸ್ತೇನೆ. ಅಲ್ಲಿಯವರೆಗೆ ನೀವೆಲ್ಲ ಆನಂದವಾಗಿ ಬರ್ತೇನೆ. ನಮಸ್ಕಾರ.